ಎಲ್ಲ ನನ್ನ ದೇವರುಗಳಿಗೆ ನನ್ನ ನಮಸ್ಕಾರ. ಮೊದಲನೆಯದಾಗಿ ನಮ್ಮ ಗುರುಗಳಾದ ಪರಮ ಪೂಜ್ಯರು ಇಡೀ ವಿಶ್ವಕ್ಕೆ ಇವತ್ತು ಗುರು ಪೂರ್ಣಿಮೆ ಅಂತ ನಾವೇನು ಹೇಳ್ತೀವೋ ನಮ್ಮ ಸುಭಾಷ್ ಪತ್ರಿಕೆಯವರನ್ನ ನಾವು ನೆನೆಯಬೇಕಾಗಿದೆ. ಯಾಕೆಂದರೆ ಅವರ ಒಂದು ಯಾಕೆಂದರೆ ಈಗ ಇಷ್ಟು ಜನ ನಾವು ಸೇರ್ಕೊಂಡಿದ್ದೀವಿ, ಸುಮಾರು 400-500 ಜನ. ಅವರು ಒಬ್ಬರಿಗೋಸ್ಕರ ಹೋಗಿ ಧ್ಯಾನ ಹೇಳ್ತಾ ಇದ್ರು, ಅವ್ರ ಮಹಿಮೆಯನ್ನು ನಾವು ಕೊಂಡಾಡಬೇಕು. ಯಾಕೆಂದರೆ ಗುರುಗಳು ಅಂಥ ಗುರುಗಳು ನಮಗೆ ಸಿಗೋದಿಲ್ಲ. ಅವ್ರು ಯಾವತ್ತೂ ಗುರು ಅನ್ನಿಸ್ಕೊಳ್ಳಿಲ್ಲ, ಅವರು ನಮ್ಮನ್ನೇ ದೇವರುಗಳು ಅಂತ ಹೇಳ್ತಾ ಇದ್ರು. ಯಾರಿಗೆ ಕಾಲಕ್ಕೆ ಬಿದ್ದಾಗ ಅವರು ಕಾಲಕ್ಕೆ ಬಿಡೋದು ಅದೇ ಹೇಳ್ತಾರೆ ನನ್ನ. ಯಾಕೆಂದರೆ ಈ ವೇದಿಕೆಯಲ್ಲಿ ಅಂತಿರುವ ಹಿರಿಯರು ಹಾಗೂ ನಮ್ಮೆಲ್ಲರ ಏನು ಬ್ರಹ್ಮ ಋಷಿಗಳಾದ ನಮ್ಮ ಹಿರಿಯರಾದ ಪ್ರೇಮಿ ಅವರೇ, ನನ್ನ ಸಹೋದರಿ ವಿಮಲ ಅವರೇ, ಮತ್ತು ಏನು ನನ್ನ ರೂಪ ಸಹೋದರಿಯವರೇ, ನಮ್ಮ ಗುರುಗಳೇ, ಮತ್ತು ರಾಜವೇ ಆರ್ತಿಯವರೇ, ಹಾಗೂ ಈ ವಿಜಯಪುರ ಈ ಸಹಕಾರ ರ್ಯಾಲಿ ಏನು ನಮ್ಮ ಸಹಕಾರ ರ್ಯಾಲಿ ಯಾವ ರೀತಿ ಇತ್ತು ಅಂದರೆ ಒಂದು ಹಬ್ಬದ ಔತವನ ಆಯಿತು. ಎಲ್ಲರ ಇವತ್ತು ನಾವು ಎಷ್ಟು ಕಿಲೋಮೀಟರ್ ನಡೆದಿದ್ದೀವಿ ಅಂತ ನೀವು ಯೋಚನೆ ಮಾಡಿದ್ರಷ್ಟೇ ಸಹೋದರ ಸಹೋದರರು, ಇವತ್ತು ಸುಮಾರು 5-6 ಕಿಲೋಮೀಟ್ರು ಯಾರು ಟೈರ್ಡ್ ಅಂತ ಕಾಣಿಸ್ತಾ ಇರಲಿಲ್ಲ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾಕೆಂದರೆ ಇದರ ಶಕ್ತಿ ಏನು ಅಂದರೆ ನಮ್ಮೆಲ್ಲರ ನಾವೇನು ಮಾಡ್ತಾ ಇದ್ವಿ, ಜಾಥಾ ಮಾಡ್ತಾ ಇದ್ವಿ, ಜಾಥ ಜೊತೆಗಳು ಏನು ಮಾಡ್ತಾ ಇದ್ವಿ, ಸಂಕಲ್ಪ ಮಾಡ್ತಾ ಇದ್ವಿ ಎಲ್ಲರಿಗೂ ಒಳ್ಳೆಯದಾಗಲಿ, ಪ್ರಾಣಿ ಪಕ್ಷಿಗಳಿಗೆ ನಾವೆಲ್ಲರೂ ಅವರು ಆತ್ಮ ಎಲ್ಲರಿಗೂ ಜೈಕಾರ ಆಗ್ತಾ ಇದ್ವಿ. ಆ ರೀತಿಯಿಂದ ಆ ಎನರ್ಜಿ ಯೂನಿವರ್ಸಲ್ ಎನರ್ಜಿಯಿಂದ ಎಲ್ಲರ ಮುಖದೊಳಗೂ ಯಾವ ರೀತಿ ಕಳಕಳೆ ಇದೆಯೋ ಅಂದರೆ ಅಷ್ಟು ರೀತಿಯಲ್ಲಿ ಕಳಕಳೆ ಇತ್ತು. ಇವತ್ತು ನನ್ನ ಒಂದು 2 ಮಾತು ಹೇಳಿ, ಯಾಕೆಂದರೆ ಈ ಧ್ಯಾನಕ್ಕೆ ಬರಬೇಕಾದ್ರೆ ನಾನು ಪಿರಮಿಡ್ ವ್ಯಾಲಿಗೆ ಒಂದು 5 ವರ್ಷದಿಂದ ಧ್ಯಾನಿಗಳಾಗಿದ್ದೀನಿ. ನಾನು ಓದೋನು ಪಿರಮಿಡ್ ವ್ಯಾಲಿ, ಆ ಏರಿಯಾ ಇಂಜಿನಿಯರ್. ನಾನು ಇಂಜಿನಿಯರ್ ಆಗಿ ಓದೋದಕ್ಕೆ ಬದಲಾಗಿ ಔಟಿಂಗ್ ಥರ ಹೋದೆ ನಾನು ಪಿರಮಿಡ್ ವ್ಯಾಲಿಗೆ. ನನ್ನ ಜೂರಿಸ್ಡಿಕ್ಷನ್ ಇತ್ತು ಮೊದಲು ಅದೇ ಏರಿಯೊಳಗೆ ನಾನು ಇಂಜಿನಿಯರ್ ಆಗಿದ್ದೆ. ಇಂಜಿನಿಯರ್ ಆಗಿ ನೋಡೋಣ ಅಂತ ಅಲ್ಲಿ ಹೋದಾಗ ಪತ್ರಿಜಿಯವ್ರದ ನವೆಂಬರ್ 11 ಅವ್ರದ ಒಂದು ಬರ್ತಡೇ ನಡೀತಾ ಇತ್ತು. ಅದ್ರಲ್ಲಿ ಬರ್ತಡೇ ನನ್ನ ತಂಗಿ ಆರತಿ ಮುತ್ತರಾಜ್ ಮತ್ತು ಪ್ರಕಾಶ್ ಇವರೆಲ್ಲ ಇದ್ದರು. ನನಗೆ ಧ್ಯಾನದಲ್ಲಿ ಅಷ್ಟೊಂದು ಇರಲಿಲ್ಲ. ನಾನು ಪೂರ್ವದಲ್ಲಿ ನಾನು ತುಂಬ ಮೆಡಿಟೇಟ್ ಮಾಡ್ತಾ ಇದ್ದೆ ಅಂದರೆ ಇದು ಆಧ್ಯಾತ್ಮ ಇರಲಿಲ್ಲ, ಆಧ್ಯಾತ್ಮಕ್ಕೆ ಇದ್ದೇ ಹೊರತು ಈ ಪಿರಮಿಡ್ಗೆ ಆಧ್ಯಾತ್ಮ ಕೇಂದ್ರದ ಹೋಗಿರಲಿಲ್ಲ. ಆದರೆ ಇಲ್ಲಿ ಒಳ್ಳೆಯ ಕೆಲಸ ನಡೀತಾ ಇದೆ, ನಾನೇನಾದ್ರೂ ಯೋಚನೆ ಮಾಡಿ ಅಲ್ಲಿ ಹೋದಾಗ ಅವರು ನನ್ನ ಈಗ ನನಗೇನು ಗೊತ್ತಿಲ್ಲ. ಈಗ ಪತ್ರಿಜಿಯವರು ವಿಶ್ವಕ್ಕೆ ಗುರು, ಅಷ್ಟು ದೊಡ್ಡ ವ್ಯಕ್ತಿಗಳನ್ನ ನಾನು ಇವ್ರನ್ನ ಕೇಳಿಕೊಂಡೆ. ಆರತಿ ಅವ್ರ ಅಮ್ಮ ನಾನು ಅವ್ರು ಭೇಟಿ ಆಗಬೇಕು ಮಾತಾಡಬೇಕು ಅಂದರೆ ನನಗೆ ಆ ಸಂಕಲ್ಪ ಯಾಕೆ ಬಂತೋ ಗೊತ್ತಿಲ್ಲ. ಆ ಸಂಕಲ್ಪ ಬಂದಿದ ತಕ್ಷಣ ನಾನು ಅವ್ರನ್ನ ನನ್ನ ತಂಗಿ ಆರತಿ ಮತ್ತು ನನ್ನ ಸ್ನೇಹಿತನ ಕೇಳಿಕೊಂಡಾಗ ವಿತಿನ್ 5 ಮಿನಿಟ್ಸ್ ಅಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಡಯಾಸ್ ನೋಡಿದ್ದಾರೆ ಗೊತ್ತಿಲ್ಲ, 1,000-2,000 ಜನ ಇದ್ದಾರೆ. ವಿತಿನ್ 10 ಮಿನಿಟ್ಸ್ ಕೂತ್ಕೊಳ್ಳಿ ಅಂತೇಳಿ 5 ಮಿನಿಟ್ಸ್ಗೆ ಬಂದೇ ಬಿಟ್ಟರು ಅವರು. ಅವತ್ತು ಆ ಕ್ಷಣದಿಂದ ನಾನು ಈ ಧ್ಯಾನದ ಒಂದು ಅನುಭವ, ಅವರ ಒಂದೇ ಒಂದು ಥಾಟ್ಸ್ ನನ್ನನ್ನು ಅವ್ರು ನೋಡಿದ್ರು. ನಾನು ಸ್ವಲ್ಪ ಇದು ಮಾಡಿದೆ, ಕಣ್ಣನ್ನು ಇದು ಅಲಯಿಸಿದೆ. ಆ ಕ್ಷಣದಿಂದ ನಾನು ಧ್ಯಾನೇ ಆದೆ. ನಾನು ಜೀವನ ಇರೋವರೆಗೂ ಈ ಧ್ಯಾನ ಬಿಡೋದಿಲ್ಲ. ನನಗೆ ಸಾಕಷ್ಟು ಅನುಭವಗಳಾಗಿದೆ. ಯಾಕೆಂದರೆ ನನ್ನ ಆರೋಗ್ಯದಲ್ಲಿ ಬೇರುಪೇರು ಇದ್ದಾಗ ಇವತ್ತು 10 ಲಕ್ಷ 15 ಲಕ್ಷ ನನಗೆ ಕೊಟೇಶನ್ 6 ಡಾಕ್ಟರ್ಸ್, ನಮ್ಮನೆಯೊಳಗೂ 6 ಜನ ಡಾಕ್ಟರ್ಸ್ ಇದ್ದಾರೆ. ಆದ್ರೂ ಅವ್ರ ಮೇಲೆ ಬೇಡ ಅಂತ ಅವ್ರ ಮೇಲೆ ತಿರಸ್ಕರಿಸಿ ಎಲ್ಲ MRI ಏನು ಸ್ಕ್ಯಾನಿಂಗ್ ಎಲ್ಲ ಮಾಡಿದಾದ್ಮೇಲೆ ಕೊನೆಗೆ ಧ್ಯಾನನೇ ಇರಲಿ ಅಂತ ನಾನು ಮಠಕ್ಕೆ ಬಂದು ಟೋಟಲಿ ಬೆಳಗ್ಗೆ 4 ಗಂಟೆಯಿಂದ 8-9 ಗಂಟೆ 3 ಅವರ್ಸ್ ಟು 4 ಅವರ್ಸ್ ಮಾಡಿದಾಗ ಇವತ್ತು ನನಗೆ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ. ನಾನು ಪಿರಮಿಡ್ ವ್ಯಾಲಿಗೆ ಎಷ್ಟೋ ದಿನ ಸ್ಟಿಕ್ ಇಟ್ಕೊಂಡು ವಾಕ್ ಮಾಡಿದ್ದೀನಿ ಒಳಗಡೆಗೆ ಪಿರಮಿಡ್ ವ್ಯಾಲಿಗೆ. ಇವತ್ತು ನಾನು 8-10 ಕಿಲೋಮೀಟ್ರ್ ನಾನು ವಾಕ್ ಮಾಡಲಿಕ್ಕೆ ಇವತ್ತು ಈ ಧ್ಯಾನದಿಂದ ಆಗಿದ್ದೀನಿ ಅಂತ ನಾನು ಹೇಳ್ಕೊಳ್ತೀನಿ. ಇವತ್ತು ನನ್ನ ಶರೀರ ಇರೋವರೆಗೂ ನನ್ನ ಉಸಿರಿರೋವರೆಗೂ ನಾನು ಈ ಪಿರಮಿಡ್ನ ಕಟ್ಟೋ ಒಂದು ಕೆಲಸಗಳಲ್ಲಿ ಸಹಕಾರ ಆಗ್ತೀನಿ. ನಾನು ಅಷ್ಟೇ ಒಬ್ಬ ಆರ್ಗ್ಯಾನಿಕ್ ಫಾರ್ಮರ್, ನನ್ನ ತೋಟದಲ್ಲಿ ಸಾಕಷ್ಟು
ಹೊಲಗಳ ಬದಿಗಳಲ್ಲಿ ಸಾಕಷ್ಟು ಪಿರಮಿಡ್ನ ನಾನು ಇಟ್ಟಿದ್ದೀನಿ. ನನ್ನ ಗೋಶಾಲೆ ಇದೆ, ಗೋಶಾಲೆಯೊಳಗೆ ಪಿರಮಿಡ್ ಇಟ್ಟಿದ್ದೀನಿ. ಸಾಕಷ್ಟು ಗೋಶಾಲೆ ಇರ್ಬೋದು, ಹೊಲದಲ್ಲಿ ಅದರ ಕ್ರಾಪ್ ಇರ್ಬೋದು, ಯಾವುದೇ ಕ್ರಾಪ್, ಯಾಕೆಂದರೆ ನಾನು ಆರ್ಗ್ಯಾನಿಕ್, ಒಂದು ಹುಳ ಬರೋದಿಲ್ಲ, ಒಂದು ಕಾಯಿಲೆ ಬರೋದಿಲ್ಲ. ಅಷ್ಟು ರೀತಿಯಲ್ಲಿ ಇವತ್ತು ನಮ್ಮ ಪ್ರೇಮನಾಥ್ ಸರ್ ಏನು ಹೇಳಿದ್ರು, ಎನರ್ಜಿ ಅವ್ರು ನೀಡಿಕೊಂಡ್ರೆ ಸಾಕು, ಅವ್ರ ಆರ ಒಳಗೆ ಎಷ್ಟು ಎನರ್ಜಿ ಇದೆ. ಇವತ್ತು ನನಗೂ ಅಷ್ಟೇ, ಕಣ್ಣು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಇಲ್ಲಿ ಕೂತ್ರೂ ಅವರು ಕಣ್ಣು ಮುಚ್ಚಿದ್ರು ನಮಗೆ. ಯಾಕೆಂದರೆ ಹಾಸ್ಟೆಲ್ ಮಾಸ್ಟರ್ಸು ನಮ್ಮ ಜೊತೆಯೊಳಗೆ, ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ 100 ಸಪೋರ್ಟ್ ಅವ್ರು ಕೊಡ್ತಾರೆ. ಅದೇ ರೀತಿಯಾಗಿ ನೀವೆಲ್ಲರೂ ಅಷ್ಟೇ, ಮನೆ ಮನೆಗಳಲ್ಲಿ ಪಿರಮಿಡ್, ಯಾಕೆಂದ್ರೆ ಮನೆಯೊಳಗೆ ಎಲ್ಲರಿಗೂ ಅದು ಫೆಸಿಲಿಟಿ ಆಗೋದಿಲ್ಲ. ಎಲ್ಲರೂ ಚಿಕ್ಕ ಚಿಕ್ಕ ಪಿರಮಿಡ್ ಇಲ್ಲಿ ಮುಂದೆ ಇಟ್ಟಿದ್ದಾರೆ. ಆ ಪಿರಮಿಡ್ ಉಪಯೋಗಿಸಿ ಆ ಪಿರಮಿಡ್ನೊಳಗೆ ನೀವೇನು, ಯಾಕೆಂದರೆ ನಮ್ಮಲ್ಲಿ ಸಾಕಷ್ಟು ಒತ್ತಡಗಳಿಂದನೇ, ನನ್ನ ಸಹೋದರಿಯವರು ಹೇಳಿದ್ರು, ಒತ್ತಡಗಳಿಂದನೇ ನಮ್ಮಲ್ಲಿ ಇವತ್ತು ಒತ್ತಡ ಜೀವನ 99% ಭಾಗ ನಮ್ಮಲ್ಲಿ ಇವತ್ತು ಏನಾಗುತ್ತೆ, ನಮ್ಮ ಆಸೆಗಳು ಜಾಸ್ತಿ ಇದೆ, ನಮ್ಮ ಬೇಡಿಕೆಗಳು ಜಾಸ್ತಿ ಇರುತ್ತೆ, ಮತ್ತು ಅದಕ್ಕೆ ಪೂರೈಸೋದಕ್ಕೆ ಕಮ್ಮಿ ಆಗಿ ಆ ವ್ಯತ್ಯಾಸಗಳಿಂದ ನಮಗೆ ಆಫೀಸ್ ಇರ್ಬೋದು, ಮನೆ ಕಡೆ ಇರ್ಬೋದು, ಈ ಒಂದು ವ್ಯತ್ಯಾಸದಿಂದನೇ ನಾವು ನಮ್ಮ ಒಳ ಆಸೆಗಳನ್ನು ಜಾಸ್ತಿ ಮಾಡಿಕೊಂಡಿರೋದ್ರಿಂದ ಈ ಒಂದು ಒತ್ತಡ ಜಾಸ್ತಿ ಆಗಿದೆ. ಅದರಿಂದ ಈ ಒತ್ತಡಗಳಿಗೆ ಒಂದೇ ಒಂದು ಮೂಲ ನಾವೇನು ಅಂದರೆ ಧ್ಯಾನ. ನೀವು ಎಲ್ಲೇ ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ನೀವು ಧ್ಯಾನ ಮಾಡಿದ್ರೆ ನಿಮಗೆ ಎಲ್ಲ ಆರೋಗ್ಯ ಹೋಗುತ್ತೆ, ನಿಮ್ಮ ಮನೆ ತುಂಬ ಶುಭ್ರವಾಗುತ್ತೆ, ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ. ನಿಮ್ಗೆ ಏನು ಬೇಕಾದ್ರೂ ಪಡಿಬೋದು ಅಂದರೆ, ಏನು ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು, ಏನು ಬೇಕಾದ್ರೂ ನಾವು ಪಡಿಬೋದು ಅಂದರೆ ಧ್ಯಾನ ಸಂಜೀವಿನಿ ಅಂತ ನಾವು ಹೇಳ್ಬೋದು. ನೀವು ಧ್ಯಾನ ಮಾಡಿ ಏನು ಬೇಕಾದ್ರೂ ಸಿಗುತ್ತೆ. ಯಾಕೆಂದರೆ ನನ್ನ ಸ್ವಂತ ಅನುಭವ, ಯಾಕೆಂದರೆ ಗಿಡಗಳು ಧ್ಯಾನದಿಂದ ಕೇಳ್ತವೆ. ಏನು ಮಾಡೋದು ಬೇಡ, ನಿಮ್ಮ ಮನೆ ಮುಂದೆ ಒಂದು ಪಾಟ್ನೊಳಗೆ ಒಂದು ಪಿರಮಿಡ್, ಚಿಕ್ಕದು ಒಂದು ಪಿರಮಿಡ್ ಇಟ್ಬಿಡಿ, ಆ ಗಿಡ ತುಂಬ ಚೆನ್ನಾಗಿರುತ್ತೆ. ಆ ಗಿಡಕ್ಕೆ ಯಾವ ಕಾಯಿಲೆನೂ ಬರೋದಿಲ್ಲ. ಅದಕ್ಕೆ ಯಾಕೆಂದರೆ ಎನರ್ಜಿ ಬರ್ತಾ ಇರುತ್ತೆ. ಯೂನಿವರ್ಸಲ್ ನಮ್ಗೆ ಹೆಂಗೆ ಎನರ್ಜಿ ಕೊಡುತ್ತೋ, ಪ್ರಾಣಿ ಇರ್ಬೋದು, ಪಕ್ಷಿಗಳಿರ್ಬೋದು. ನನ್ನ ಒಂದು ಸಣ್ಣ ನನ್ನ ಗೋಶಾಲೆಗಳಿಗೂ ಅಷ್ಟೇ, ಒಂದು ಹಳೆ ಅಂದರೆ ಏಜ್ ಆಗಿ ಒಂದು 6-7 ಹಸುಗಳಿದೆ. ಆ ಹಸುಗಳನ್ನೊಳಗೆ ಒಂದು ಹಸು, ಹಿರಿಯ ಹಸು, ಅದು ಕನ್ಸೀವ್ ಆಗ್ತಾ ಇರಲಿಲ್ಲ. ಆಟೋಮೆಟಿಕಲ್ ಆ ಪಿರಮಿಡ್ ಕಡ್ದಾದ್ಮೇಲೆ ಅದು ಕನ್ಸೀವ್ ಆಗಿ ಬೇಬಿ ಕೊಟ್ಟಿದೆ. ಆ ರೀತಿಯಲ್ಲಿ ನಮ್ಮ ಎಲ್ಲ ಕಡೆ ನಾವು ಆ ಪಿರಮಿಡ್ ಎನರ್ಜಿನ ನಾವು ಉಪಯೋಗಿಸ್ಕೊಳ್ಳೋಣ. ಯಾಕೆಂದರೆ ನಮಗೆ ಮೊದಲು ಗೊತ್ತಿರಲಿಲ್ಲ ಈ ಎನರ್ಜಿಯೊಳಗೆ ಏನು, 51 degree, 52 minutes, ಏನು ಆ್ಯಂಗಲ್ ಇದೆಯೋ, ಏನು ಗೀಜಾ ಪಿರಮಿಡ್ನೊಳಗೆ ಅವ್ರು ಕಟ್ಟಿದ್ರು, ಅದನ್ನು ಪೂರ್ಣ ಪ್ರಮಾಣವಾಗಿ ನಮ್ಮ ಪತ್ರಿಜಿಯವರು ತುಂಬಾ ಸ್ಟಡಿ ಮಾಡಿ ಪಿರಮಿಡ್ ಎನರ್ಜಿಯಿಂದ ಏನೇನು ಶಕ್ತಿ ನಮ್ಮ ಈತನ ಬ್ರಹ್ಮಋಷಿಯವರು 1 hour, ನಾವು ಅಷ್ಟೇ ಮನೆಯೊಳಗೆ ಒಂದು ಸಣ್ಣ ಪಿರಮಿಡ್, 1 hour ಪಿರಮಿಡ್ ಆಗಿ ರೆಗ್ಯುಲರಾಗಿ ನಾವು ಧ್ಯಾನ ಮಾಡಿದ್ರೆ 1-4 hour ಎನರ್ಜಿ ಬರುತ್ತೆ. ಅದೇ ರೀತಿಯಲ್ಲಿ ಪಿರಮಿಡ್ನೊಳಗೆ ಕೂತ್ಕೊಂಡ್ರೆ 3-4 times ಎನರ್ಜಿ ನಮ್ಗೆ ಬರುತ್ತೆ. ಅದರಿಂದ ನೀವು ಸಣ್ಣದಾಗಲಿ ದೊಡ್ಡದಾಗಲಿ, ನೀವು ಎಲ್ಲಿ ಧ್ಯಾನ ಮಾಡ್ತಿರೋ ಪಕ್ಕದೊಳಗೆ ಅದನ್ನು ಇಟ್ಕೊಂಡು ನೀವು ಧ್ಯಾನ ಮಾಡಿದ್ರೆ, ಇಲ್ಲ ತಲೆ ಮೇಲೆ ಇಟ್ಕೊಂಡು ಮಾಡಿದ್ರೆ ನಿಮಗೆ ಎನರ್ಜಿ ಚೆನ್ನಾಗಿ ಬರುತ್ತೆ. ನೀವು ಹೇಳೋ ಸಂಕಲ್ಪಗಳೆಲ್ಲ, ನಿಮ್ಮ ಮನೆ ಪರಿವಾರ, ನಿಮ್ಮ ವಾತಾವರಣ ಎಲ್ಲ ಶುದ್ಧಿ ಆಗುತ್ತೆ. ಅದರಿಂದ ಪ್ರತಿಯೊಬ್ಬರೂ ಅವರವರ ಒಂದು ಅನುಸಾರವಾಗಿ, ಅವರವರ ಒಂದು ಶಕ್ತಿ ಅನುಸಾರವಾಗಿ ಮನೆ ಮೇಲೆ ಕಟ್ಕೊಳ್ಳೋರು ಮನೆ ಮೇಲೆ ಕಟ್ಕೊಳ್ಬೋದು. ಇಲ್ಲ ಒಂದು ಈಗ ನಮ್ಮ ವಿಜಯಪುರದೊಳಗೆ ಈಗ ತಾನೇ ಸಂಕಲ್ಪ ಕಟ್ಟೋ ನನ್ನ ಸಹೋದರಿ, ಇಲ್ಲಿ ಒಂದು ಟೋನೊಳಗೆ ಎಲ್ಲರೂ ತಾವು ಮನಸ್ಸು ಮಾಡಿದ್ರೆ ನಾವು ಪಿರಮಿಡ್ ಕಟ್ಬೋದು. ಅದರಿಂದ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ನಾವು ಪಿರಮಿಡ್ ಶಕ್ತಿಯನ್ನು ಉಪಯೋಗಿಸ್ಕೊಂಡ್ರೆ, ನಾವು ಪತ್ರಿಜಿಯವರಿಗೆ ಅವರು ಹೇಳ್ಕೊಟ್ಟಂಥ ಮಾರ್ಗದಲ್ಲಿ ನಾವು ನಡೆದ್ರೆ ಈ ಯೂನಿವರ್ಸಲ್, ಯಾಕೆಂದರೆ ನಾವು ಮಾದರಿ ಆಗಬೇಕು. ಯಾಕೆಂದರೆ ನಾನೊಬ್ಬನೇ ಇದನ್ನು ತಿಳ್ಕೊಂಡು, ನಾನೊಬ್ಬನೇ ಇದು ಮಾಡಿಕೊಂಡು, ನಾನೊಬ್ಬನೇ ಪ್ರತಿಫಲ ಪಡೆಯೋಂಗಿಲ್ಲ. ಇದನ್ನು ನಾವು 10 ಜನಕ್ಕೆ ಹಂಚೋದಕ್ಕೆ ನಾವು ಬಂದಿದ್ದೀವಿ. 10 ಜನಕ್ಕೆ ಇದನ್ನು ತಿಳಿ ಹೇಳ್ತಾ ಇರ್ಬೇಕು. ನಮ್ಮ ಹತ್ರ ಯಾವಾಗೂ ಏನು ಮಾಡಬೇಕು, ಬಾಯಿನೊಳಗೆ ಶಕ್ತಿ ಏನು ಪಿರಮಿಡ್ ಶಕ್ತಿ ನಮ್ಮ ಹತ್ರ ಇರಲೇಬೇಕು. ಯಾರಲ್ಲಿ ಟ್ರೈನೊಳಗೆ ಹೋಗ್ತೀವೋ, ಬಸ್ನೊಳಗೆ ಹೋಗ್ತೀವೋ, ಇಲ್ಲ ಸ್ನೇಹಿತರು ಬರ್ತಾರೋ ಅವರೆಲ್ಲರಿಗೂ ಒಂದು ಪಾಂಪ್ಲೆಟ್ ಕೊಡಬೇಕು, ಇಲ್ಲ ಬುಕ್ಸ್ ಕೊಡಬೇಕು, ಇಲ್ಲ ಮಕ್ಕಳು ಸಿಕ್ಕಿರೋ ಪಿರಮಿಡ್ ಕ್ಯಾಪ್ ಕೊಡಬೇಕು. ಇದನ್ನು ನಾವು ಉಪಯೋಗಿಸ್ಕೊಂಡ್ರೆ, ನಾವು 10 ಜನಕ್ಕೆ ಹೇಳಿದ್ರೆ ನಾವು ಮಾದರಿ ಆಗ್ತೀವಿ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಮಾತಾಡೋ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಮತ್ತು ವೇದಿಕೆಯ ಎಲ್ಲ ಹಿರಿಯರಿಗೂ ವಂದಿಸಿ ನನ್ನ ನೆನಪಾಗಿಸ್ತೀವಿ. ಮತ್ತು ಮುತ್ತುರಾಜ್ ಇವತ್ತು ರಿಯಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆ್ಯಸ್ ಎ ಕ್ಯಾಪ್ಟನ್. ಯಾಕೆಂದರೆ ಮನೆಗೆ ಒಬ್ಬರು ಕ್ಯಾಪ್ಟನ್ ಇರಲೇಬೇಕು. ಕ್ಯಾಪ್ಟನ್ ಇಲ್ಲದ ಒಬ್ಬ ನಾಯಕ ಇಲ್ಲ ಅಂದರೆ ಬೋಟ್ ಮುಂದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಕ್ಯಾಪ್ಟನ್ನಿಂದನೇ ಒಂದು ಬೋಟ್ ಮುಂದೆ ಹೋಗ್ಬೇಕಾದ್ರೆ ಆ ಕ್ಯಾಪ್ಟನ್ ಹೇಳ್ದಂಗೆ ನಾವೆಲ್ಲ ಕೆಲಸ ಮಾಡೋದು.
ಆ ಕ್ಯಾಪ್ಟನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆರ್ತಿ ಮುತ್ತುರಾಜ್ ಅವ್ರಿಗೂ ಮತ್ತು ಅವ್ರ ಟೀಮ್ ಏನು ಬೆಳಗ್ಗೆ ಅಖಂಡ ಟೀಮ್ ಬಂದಾಗ ಬೆಳಗ್ಗೆ 5 ಗಂಟೆಯಿಂದ ವಿಕ್ಟ್ರಿಯಲ್ಲಿ ಎಲ್ಲರೂ ಎದುರಿಸ್ಬೋದು. ಆ ಥರದಲ್ಲಿ ಅದು ಯಾವ ರೀತಿ ಮಾಸ್ಟರ್ಸ್ ಬರ್ತಾರೆ ಅಂದರೆ ಅದನ್ನೊಳಗೆ ನಾವು ಅಖಂಡ ಒಳಗೆ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆಗೆ ಕೂತ್ರೆ 7:30 ಆದ್ರೂ ಎಂಡ್ ಆಗೋದಿಲ್ಲ. ಅಷ್ಟು ಬ್ಯೂಟಿಫುಲ್ ಮಾಸ್ಟರ್ಸ್ ಬರ್ತಾರೆ. ರಿಯಲಿ ನಮ್ಮೆಲ್ಲರನ್ನ ಒಳ್ಳೆ ರೀತಿ ನಮ್ಮ ಏನು ನಾವು ಆತ್ಮಗಳಾಗೆ ಏನು ಇದೆಯೋ ನಾವು ಈ ಶರೀರ ಬಿಟ್ಟು ಮನಸ್ಸು ಬಿಟ್ಟು ಕೊನೆಗೆ ಆತ್ಮಕ್ಕೆ ಸೇರೋ ಲೆವೆಲ್ಗೆ ಅವರು ಈ ಅಖಂಡ ಟೀಮ್ ಕೆಲಸ ಮಾಡ್ತಾ ಇದೆ ಅಂತೇಳಿ ಅಖಂಡ ಟೀಮು ಎಲ್ಲ ಪರಿವಾರದವ್ರಿಗೆ ನಾನು ಒಂದು ಮಾತು ವಂದಿಸಿ ನಮ್ಮೆಲ್ಲರಿಗೆ ವಂದಿಸಿ ಜಯ ನಮಸ್ತೆ ನಮಸ್ತೆ ಎಲ್ಲ ಮಾಸ್ತು ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.